ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮು, ಇದು ಬಂದ್ಬಿಟ್ಟು ಸುಮ್ಮನೆ ಇದರಲ್ಲಿ ಇದು ಫಾಲೋ ಮಾಡಿದ್ರೆ ಮಾತ್ರನೇ ನಿಮ್ಗೆ ಎಷ್ಟು ಎಫೆಕ್ಟಿವ್ನೆಸ್ ಅಂತ ಗೊತ್ತಾಗುತ್ತೆ. ಸೊ ಡೋಂಟ್ ಬಿ ಕೇರ್ಲೆಸ್, ಫಾಲೋ ಮಾಡಿ ನೋಡಿ. 100% ಬಂದ್ಬಿಟ್ಟು ವಿತಿನ್ ವೀಕ್ಸ್ ಆಫ್ ಟೈಮ್ ನಿಮಗೆ ಲೈಫು ತುಂಬ ಡಿಫ್ರೆಂಟ್ ಚೇಂಜ್ ಆಗುತ್ತೆ. ದೆನ್ ಎಲ್ರಿಗೂ ನಮಸ್ಕಾರ. ಫೈನಲಿ ವಿ ಆರ್ ಹಿಯರ್. ಇದೇ ರಾಕ್ ಫಿಟ್ 21 ಡೇಸ್ ಟ್ರಾನ್ಸ್ಫರ್ ವೀಕ್ ಒನ್ನಲ್ಲಿ ಏನೇನು ಪ್ರೋಗ್ರಾಮ್ಸ್ ಬರುತ್ತೆ, ಏನೇನು ಫಾಲೋ ಮಾಡಬೇಕು, ಮಾರ್ನಿಂಗಿಂದ ಹಿಡಿದು ನೈಟ್ ಗಂಟ ಎಲ್ಲನೂ ಲಿಸ್ಟ್ ಔಟ್ ಮಾಡಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ಜನರಲ್ ಸಜೆಷನ್, ಜನರಲ್ ಆಗಿ ಹೆಲ್ತಿ ಆಗಿ ಫಿಟ್ ಆಗಿರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ. ಇವಾಗ ನಿಮ್ಗೆ ಗೋಲು, ವೆಯ್ಟ್ ಲಾಸ್, ಮಸಲ್ ಗೇನು ಅಂತ ಇರುತ್ತೆ, ಅದಕ್ಕೆಲ್ಲ ಜನರಲ್ ಸಜೆಷನ್ಸ್ ಯಾರು ಬೇಕಂದ್ರೆ ಫಾಲೋ ಮಾಡ್ಬೋದು. ಮತ್ತೆ ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆ ತರ ಏನಾದ್ರೂ ಇದ್ರೆ ಯು ಶುಡ್ ಕನ್ಸಲ್ಟ್ ಯುವರ್ ಫಿಸಿಷಿಯನ್ ಬಿಫೋರ್ ಸ್ಟಾರ್ಟಿಂಗ್ ಎನಿ ಪ್ರೋಗ್ರಾಮ್ ಆರ್ ಎನಿ ಡಯಟ್ ಪ್ಲಾನ್. ಓಕೆನಾ? ದಿಸ್ ಇಸ್ ಫಾರ್ ನಾರ್ಮಲ್ ಪಾಪ್ಯುಲೇಷನ್, ಜನರಲ್ ಪಾಪ್ಯುಲೇಷನ್. ಓಕೆ, ಇವಾಗ ಪ್ಲಾನ್ ಏನೇನೈತೆ ಅಂತ ನೋಡೋಣ. ಸೊ ಮಾರ್ನಿಂಗ್ ಬಂದ್ಬಿಟ್ಟು ಯು ಶುಡ್ ವೇಕ್ ಅಪ್ ಇಯರ್ಲಿ ಬಿಫೋರ್ 7 AM ನೀವು ಎದ್ದೋಳ್ಬೇಕು ಕಂಪಲ್ಸರಿ. ಅದಾದ ಆಫ್ಟರ್ ದಟ್ ಯು ಶುಡ್ ಆಸ್ ಸೂನ್ ಆಸ್ ವೇಕ್ ಅಪ್ 1.5 ಲೀಟರ್ ಟು 1 ಲೀಟರ್ ಆಫ್ ವಾಟರ್ ಕುಡಿಬೇಕಂತ ಸ್ಟಮಕಲ್ಲಿ. ದೆನ್ ಫಾಲೋಡ್ ಬೈ ದಟ್ ಫ್ರೆಶ್ ಅಪ್ ಆದ್ಮೇಲೆ ಲೆಮನ್, ಹಾಫ್ ಲೆಮನ್ ವಿತ್ ಹನಿ ವಿತ್ ಲೂಕಾಮ್ ವಾಟರ್, ಅದು ಒಂದು ಗ್ಲಾಸ್ ಆಫ್ ನೀರಲ್ಲಿ ಕುಡಿಬೇಕು. ದೆನ್ ಅದಾದ್ಮೇಲೆ ಮೆಡಿಟೇಷನ್ ಕಂಪಲ್ಸರಿ, ಮೆಡಿಟೇಷನ್ 15 ಮಿನಿಟ್ಸು, ಬ್ರೀತಿಂಗ್ ಎಕ್ಸಸೈಸ್ 10 ಮಿನಿಟ್ಸು, ವರ್ಕೌಟ್ಸ್ 45 ಮಿನಿಟ್ಸು. ಈ ಮೂರದು ಲಿಂಕು ನಿಮಗೆ ಗ್ರೂಪಲ್ಲಿ ಆಲ್ರೆಡಿ ಸೆಂಡ್ ಮಾಡಿದ್ದೀನಿ, ಕಂಪಲ್ಸರಿ ನೋಡಿ. ಈ ವರ್ಕೌಟ್ಸ್ ಅನ್ನೋವಾಗ ಬಂದ್ಬಿಟ್ಟು ವರ್ಕೌಟ್ಸ್ ಒಂದಿನ ಬಂದ್ಬಿಟ್ಟು ನಮ್ಮ ವರ್ಕೌಟ್ಸ್ ಇರುತ್ತೆ, ಬಾಡಿ ವೇಟ್ ವರ್ಕೌಟ್ಸ್ ನಾನು ಹೇಳ್ಕೊಟ್ಟಿರೋ ವೀಡಿಯೋಸು. ಇನ್ನೊಂದಿನ ಬಂದ್ಬಿಟ್ಟು ಕಾರ್ಡಿಯೋ, ನೀವು ಕಂಪಲ್ಸರಿ ಕಾರ್ಡಿಯೋ 45 ಮಿನಿಟ್ಸ್ ಮಾಡಬೇಕು. ಹಂಗಿಲ್ಲ ಅಂದರೆ ಏನಾದರೂ ಸ್ಪೋರ್ಟ್ಸ್, ಮಕ್ಕಳ ಜೊತೆ ಕ್ರಿಕೆಟು, ವಾಲಿಬಾಲು, ಸಮಥಿಂಗ್ ಏನಾದರೂ ಒಂದು ಸ್ಪೋರ್ಟ್ಸ್ ಮಾಡಿ. ಓಕೆನಾ? ದೆನ್ ಬ್ರೇಕ್ಫಾಸ್ಟು, ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಕಂಪಲ್ಸರಿ ನೋ ರೈಸ್, ನೋ ಆಯಿಲಿ ಫುಡ್ಸು. ಇನ್ಸ್ಟೆಡ್ ಆಫ್ ದಟ್ ಇಡ್ಲಿ, 2 to 3 ಇಡ್ಲಿಸು, ಇಲ್ಲ 2 ದೋಸೆ, ಇಲ್ಲಾಂದ್ರೆ 50 to 100 grams ಆಫ್ ಓಟ್ಸು, ಪ್ಲಸ್ 3 to 4 egg whites, ಆರ್ ಎಲ್ಸ್ 100 grams ಆಫ್ ಸ್ಪ್ರೌಟ್ಸ್ ಬಾಯ್ಲ್ ಮಾಡ್ಕೊಂಬಿಟ್ಟು. ಓಕೆನಾ? ದೆನ್ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಗೋ ಟು ಸನ್ಲೈಟ್ ಅಂಡ್ ಸ್ಪೆಂಡ್ 10 ಮಿನಿಟ್ಸ್ ಆನ್ ಟೆರೆಸ್. ಆಫ್ಟರ್ ದಟ್ ಸ್ಪಿರಿಚುವಲ್ ಬುಕ್ ಸ್ಟಡಿ. ಸ್ಪಿರಿಚುವಲ್ ಬುಕ್ಕಲ್ಲಿ ರಾಮಾಯಣ, ಮಹಾಭಾರತ, ಸಚ್ಚರಿತ್ರ ಅಂತ ನಾನು ಓದ್ತೀನಿ. ಸೊ ಯು ಕ್ಯಾನ್ ಚೂಸ್ ಬೈ ಯುವರ್ ವಿಶ್, ನಿಮ್ಗೆ ಏನು ಇಷ್ಟ ನಾವು ಚೂಸ್ ಮಾಡ್ಕೊಂಬಿಟ್ಟು 7 to 10 pages, ಇಲ್ಲಾಂದ್ರೆ 1 chapter, ಇಲ್ಲಾಂದ್ರೆ 30 minutes ಆಫ್ ಪಾಡ್ಕಾಸ್ಟು, ಅದನ್ನು ನೀವು ಕೇಳಬೇಕು ಇದು ಹೆಡ್ಫೋನ್ಸ್ ಹಾಕೊಂಬಿಟ್ಟು. ದೆನ್ ಮಿಡ್ ಮಾರ್ನಿಂಗ್ ಸ್ನಾಕ್ಸಲ್ಲಿ ಪಪಾಯ, ಪೈನಾಪಲ್, ವಾಟರ್ ಮೆಲನ್, ಸಲಾಡು, ಈ ಮೂರು ಸಿಂಗಲ್ ಆಗಿ ಒಂದೊಂದೇ ಎತ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಮಿಕ್ಸ್ ಮಾಡಿ ತಗೊಂಡ್ರೂ ಪರವಾಗಿಲ್ಲ. ಅದ್ರ ಜೊತೆ 7 almonds ಪ್ಲಸ್ 5 walnuts. ಸೊ ಆಫ್ಟರ್ ಮಿಡ್ ಮಾರ್ನಿಂಗ್ ಸ್ನಾಕ್ ಬಂದ್ಬಿಟ್ಟು 1 hour ನಿಮ್ಗೆ ಏನು ಇಷ್ಟ ಲೈಫಲ್ಲಿ ನೀವೇನು ಮಾಡಬೇಕು ಅದಕ್ಕೋಸ್ಕರ 1 hour ಟೈಮ್ ಸ್ಪೆಂಡ್ ಮಾಡಿ. ಇದಾದ್ಮೇಲೆ ನಿಮಗೆ ಲಂಚ್ ಟೈಮ್ ಬರುತ್ತೆ. ಲಂಚ್ ಟೈಮಲ್ಲಿ 2 to 3 chapatis, ಇಲ್ಲಾಂದ್ರೆ ಕಪ್ ಆಫ್ ರೈಸ್ 50 to 70 grams ಇಷ್ಟು ಬರುತ್ತೆ. ದೆನ್ ಬಂದ್ಬಿಟ್ಟು ಅದ್ರ ಜೊತೆ 2 to 3 egg whites, ಇಲ್ಲ ಅಂದರೆ 100 to 150 grams ಆಫ್ ಚಿಕನ್ ಆರ್ ಫಿಶ್. ಇದು ಬಂದ್ಬಿಟ್ಟು ನಾನ್ ವೆಜಿಟೇರಿಯನ್ ಇದೆ. ವೆಜಿಟೇರಿಯನ್ಗೆ ಕೆಳಗಡೆ ಆಪ್ಷನ್ಸ್ ಪನ್ನೀರು, ಸ್ಪ್ರೌಟ್ಸು, ಲೆಂಥಲ್ಸ್, ಟೋಫು ಇದೆ. ಅದು ಸೇಮ್ ಕ್ವಾಂಟಿಟಿ ತಗೊಳ್ರಿ, 100 grams ಇಲ್ಲ 150 grams ಆ ಥರ. ಮತ್ತೆ ಮನೇಲಿ ಏನು ಮಾಡಿದ್ರು, ಗ್ರೇವಿ, ಹೋಮ್ ಮೇಡ್ ಗ್ರೇವಿ, ಅದ್ರ ಜೊತೆಲಿ ಕಂಪಲ್ಸರಿ ಟೂ ಹ್ಯಾಂಡ್ಫುಲ್ಸ್ ಆಫ್ ಬಂದ್ಬಿಟ್ಟು ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು, ಕಾಲಿಫ್ಲವರು, ಬೀಟ್ರೂಟು. ಇದು ಬಾಯಿಲ್ ಮಾಡಿನೋ ಇಲ್ಲ ನಿಮಗೆ ಹೆಂಗೆ ಇಷ್ಟನೋ ಅಂತ ತಗೊಳ್ರಿ, ಬಟ್ ನಾಟ್ ಡೀಪ್ ಫ್ರೈ. ಓಕೆನಾ? ದೆನ್ ಬಂದ್ಬಿಟ್ಟು ಈವ್ನಿಂಗಲ್ಲಿ ಬಂದ್ಬಿಟ್ಟು ಗ್ರೀನ್ ಟೀ, ಜಾಸ್ಮಿನ್ ಟೀ, ಜಿಂಜರ್ ಟೀ, ಈ ಥರ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ, ಯಾವುದಾದ್ರೂ ಒಂದು ನೀವು ಯು ಕ್ಯಾನ್ ಹ್ಯಾವ್ ಇಟ್. ದೆನ್ ಫಾಲೋಡ್ ಬೈ ದಟ್ ಮಂತ್ರ ಚಾಂಟ್. ಮಂತ್ರ ಚಾಂಟಲ್ಲಿ ಓಂಕಾರ ಮಂತ್ರ ನಾನು ಲಿಂಕ್ ಸೆಂಡ್ ಮಾಡಿರ್ತೀನಿ, ಅದು 12 minutes ಇರುತ್ತೆ, ಅದು ಫಾಲೋ ಮಾಡಿ. ಅದಾದಮೇಲೆ ಮನೆಯವ್ರ ಜೊತೆ, ಆಮೇಲೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಏನಾದರೂ ಒಂದು ಗೇಮು ಇಲ್ಲ ಏನಾದರೂ ಒಂದು ಸ್ಪೋರ್ಟ್ ಅವ್ರ ಜೊತೆ ಆಟ ಆಡಿ, ಅವ್ರ ಕಷ್ಟ ಸುಖ ಏನು ಅಂತ ತಿಳ್ಕೊಳ್ರಿ. ಸೊ ದಟ್ ಈವ್ನಿಂಗ್ ಟೈಮ್ ಬಂದ್ಬಿಟ್ಟು ಫ್ಯಾಮಿಲಿ ಟೈಮ್. ಓಕೆನಾ? ಅದಾದಮೇಲೆ ಟೈಮ್ ಇದ್ರೆ ಯು ಕ್ಯಾನ್ ವಾಚ್ ಮೋಟಿವೇಶನ್ ವೀಡಿಯೋಸ್. ದೆನ್ ಬಂದ್ಬಿಟ್ಟು ಡಿನ್ನರ್ ಟೈಮ್ ಬಂದ್ಬಿಡುತ್ತೆ. ಡಿನ್ನರಲ್ಲಿ ಬಂದ್ಬಿಟ್ಟು ಸೇಮ್ ಲಂಚಲ್ಲಿ ಏನಿತ್ತೋ ಎಲ್ಲ ಸೇಮ್ ಅದೇ ಥರನೇ, ಬಟ್ ಓನ್ಲಿ ಥಿಂಗ್ ಈಸ್ ರೈಸ್ ಮಾತ್ರ ಇರಲ್ಲ ಡಿನ್ನರಲ್ಲಿ. ರೈಸ್ ಮಾತ್ರ ಇರಲ್ಲ, ಡಿನ್ನರ್ ಈಸ್ ವೆರಿ ಇಂಪಾರ್ಟೆಂಟ್, ಅದಕ್ಕೋಸ್ಕರನೇ ನಾನು ರೈಸ್ ಕಟ್ ಮಾಡಿದ್ದೀನಿ. ಯು ಶುಡ್ ಫಾಲೋ ದಿಸ್. ದೆನ್ ಬಂದ್ಬಿಟ್ಟು ಸ್ಲೀಪಿಂಗ್. ಸ್ಲೀಪಿಂಗ್ ಟೈಮ್ ಬಂದ್ಬಿಟ್ಟು ಬಿಫೋರ್ 11 PM, 11 PM ಬಿಫೋರ್ ನೀವು ನಿದ್ದೆ ಹೋಗಬೇಕು. ಆವಾಗ ವಿಶುವಲ್ ಈ ಥರ ಯಾವುದು ಬಂದ್ಬಿಟ್ಟು ನೀವು ಸ್ಕ್ರೀನಿಂಗ್ ನೋಡಲೇಬಾರ್ದು, ಮೊಬೈಲು ಇಲ್ಲ ಟಿವಿ. ಬಿಫೋರ್ 40 minutes ಬಿಫೋರ್ ಬೆಡ್ಡು ನೀವು ಏನು ಟಿವಿ ಮೊಬೈಲು ಯಾವುದು ನೋಡಬಾರ್ದು. ಅದಾದಮೇಲೆ ಬೆಡ್ಡಿಗೆ ಹೋಗಿ ಕುತ್ಕೊಂಡ ಮೇಲೆ ನಿದ್ದೆ ಹೋಗೋಕೆ ಮುಂಚೆ ವಿಶುವಲೈಸೇಷನ್ ಮಾಡಬೇಕು. ವಿಶುವಲೈಸೇಷನ್ ಒಂದು 2 minutes, ನಮ್ಮ ಲೈಫ್ ಹೆಂಗಿರಬೇಕು, ನಾವು ಏನಾಗಬೇಕು, ನಮ್ಮ ಗೋಲ್ ಏನು ಅಂತ. ಯು ಶುಡ್ ಗೋ ಟು ದ ಫ್ಯೂಚರ್ ಆ್ಯಂಡ್ ಲೀವ್ ದ ಡ್ರೀಮ್ಸ್ ಆ್ಯಂಡ್ ಯು ಶುಡ್ ಕ್ಯಾಪ್ಚರ್ ದಟ್ ಇಮೇಜ್ ಇನ್ ಟು ಯುವರ್ ಬ್ರೈನ್ ಆ್ಯಂಡ್ ಬ್ರಿಂಗ್ ಇಟ್ ಡೌನ್. ಸೊ ಈ ಥರ ವಿಶುವಲೈಸೇಷನ್ ಮಾಡಿ ಅದಾದಮೇಲೆ ನಿಮ್ಮ ಬೆಡ್ ಟೈಮ್ ಸ್ಮೂತಿ ಅಂತ ಒಂದು ಜ್ಯೂಸ್ ಇಕ್ಕಿದ್ದೀನಿ. ಈ ಜ್ಯೂಸ್ ಏನಂದರೆ 1/2 tablespoon ಆಫ್ ಗ್ರೇಟೆಡ್ ಜಿಂಜರ್ ಪ್ಲಸ್ 1 lemon ಪ್ಲಸ್ 1 tablespoon ಆಫ್ ಮೇಥಿ ಸೀಡ್ಸು ಪ್ಲಸ್ ಪಿಂಚ್ ಆಫ್ ಟರ್ಮರಿಕು ಪ್ಲಸ್ ಇದೆಲ್ಲನೂ ಸೇರಿಸಿ ಬಾಯ್ಲ್ ಮಾಡಿಬಿಟ್ಟು ಕೂಲ್ ಡೌನ್ ಆದಮೇಲೆ ರೂಮ್ ಟೆಂಪರೇಚರ್ ಬಂದಮೇಲೆ ಗ್ಲಾಸಲ್ಲಿ ಕುಡಿಬೇಕು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ಸು ನಿಮ್ಗೆ ಬೇಕು ಅಂದರೆ
ಒನ್ ಥಿಂಗ್ ಯಾಕಂದ್ರೆ ಎಲ್ಲರೂ ಫಾಲೋ ಮಾಡ್ತಿರಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ ಮ್ಯಾಕ್ಸಿಮಮ್ ಬೆನಿಫಿಟ್ ಯು ಶುಡ್ ರೀಪ್ ಅಂದ್ರೆ ಯು ಡೋಂಟ್ ನೀವು ಮಾಸ್ಟರ್ಬೇಷನ್ ಮಾಡಬಾರ್ದು, ದೆನ್ ಯು ಶುಡ್ ಡೋಂಟ್ ವಾಂಟ್ ಟು ಡ್ರಿಂಕ್ ಆಲ್ಕೋಹಾಲ್, ಆಲ್ಕೋಹಾಲ್ ಕುಡಿಬಾರ್ದು, ದೆನ್ ಸ್ಮೋಕಿಂಗ್ ಮಾಡಬಾರ್ದು. ಈ ಮೂರು ಬಂದ್ಬಿಟ್ಟು ಮಾಡದಿರ ಇದ್ರೆ ಇದು ಪವರ್ ಬಂದ್ಬಿಟ್ಟು ಇನ್ನೂ ನಿಮ್ಮ ಒಳಗಡೆ ಆ ಪ್ಯೂರಿಟಿ ಜಾಸ್ತಿ ಆಗುತ್ತೆ, ರಿಸಲ್ಟ್ಸು, ನಿಮ್ಮ ಮೈಂಡ್ ಕಾಮ್ನೆಸ್ಸು, ಲೈಫ್ ಒಂಥರ ಸಕ್ಕದಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಅದು ಹೆಂಗಂದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಬೇಕಂದ್ರೆ ಮಾತ್ರ ಆ ಮೂರು ಬೇಡ ಅಂದಿದ್ದು, ಇಲ್ಲಾಂದ್ರೆ ಯು ಕ್ಯಾನ್ ಫಾಲೋ ವಾಟ್ ಎವರ್ ಸ್ಟ್ರಿಕ್ಟ್ ರೂಲ್ಸ್ ಏನಿಲ್ಲ. ಸೊ ದಿಸ್ ಈಸ್ ದಿ ಥಿಂಗ್ಸ್ ಅಂಡ್ ಫ್ರಮ್ ಟುಮಾರೋ